ನನ್ನ ಪ್ರಶ್ನೆ ಏನು ಅಂದರೆ, ಇಲ್ಲಿರೋರು ದೇಶದಲ್ಲಿ ಟಾಪ್ ರ್ಯಾಂಕ್ ಪಡ್ಕೊಂಡಿರೋ ಸ್ಟೂಡೆಂಟ್ಸ್, ಆದರೂ ನಾವು ಕೆಲಸ ಎಲ್ಲಿ ಸಿಗುತ್ತೆ, ಒಳ್ಳೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ಹೇಗೆ ಸಿಗುತ್ತೆ ಅಂತ ಚಿಂತಿಸ್ತಿರ್ತೀವಿ. ವಿಷಯ ಹೀಗಿರುವಾಗ ನಾವು ರಿಸ್ಕ್ ತೆಗೆದುಕೊಳ್ಳೋಕ್ಕೆ ತಯಾರಿಲ್ಲದೇ ಇದ್ದರೆ, ನಮ್ಮದೇ ಬಿಸ್ನೆಸ್ ಕಂಪನಿ ಶುರು ಮಾಡೋದಕ್ಕೆ ನಾವು ಹಿಂಜರಿತಿದ್ರೆ, ದೇಶದಲ್ಲಿ ಉದ್ಯೋಗಾವಕಾಶ ಹೇಗೆ ಸೃಷ್ಟಿಯಾಗುತ್ತೆ? ಈಗ ನೋಡಿ, ಭಾರತ ಒಂದು ಅಭಿವೃದ್ಧಿ ಹೊಂದಿರೋ ದೇಶ, ಹೌದಾನೆ? ಅಭಿವೃದ್ಧಿ ಹೊಂದಿರೋ ದೇಶ ಅಂದರೆ ಎಷ್ಟೋ ಸಂಗತಿಗಳನ್ನು ಇನ್ನೂ ಮಾಡಲಾಗಿಲ್ಲ, ಮಾಡಬೇಕಾಗಿರೋದು ಎಷ್ಟೋ ಇದೆ. ಈ ದೇಶದಲ್ಲಿ ಯಾರೋ ನಿರುದ್ಯೋಗದ ಬಗ್ಗೆ ಮಾತಾಡಲೇಬಾರದು ನನ್ನ ಪ್ರಕಾರ, ಯಾಕಂದರೆ ಮಾಡೋದಕ್ಕೆ ಎಷ್ಟೊಂದಿದೆ. ಈಗ ಸಮಸ್ಯೆ ಏನಂದರೆ, ನಿಮಗೊಂದು ನಿರ್ದಿಷ್ಟ ಥರದ ಕೆಲಸ ಮಾತ್ರ ಬೇಕು, ನಿಮಗೆ ಜಾಸ್ತಿ ಸಂಬಳ ಸಿಗೋದು, ಆ ಕೆಲಸದ ಅಗತ್ಯ ಇಲ್ಲದೇ ಇದ್ರೂ ಹೌದು. ಇಲ್ಲಾಂದರೆ ಇದು ಮುಂದುವರಿತಿರೋ ದೇಶ, ಇಲ್ಲಿ ಮಾಡಬೇಕಾಗಿರೋ ಕೋಟಿ ಸಂಗತಿಗಳಿವೆ, ಇದು ಮುಂದುವರೆದ ದೇಶ ಅಲ್ಲ. ಎಲ್ಲ ಆಗಿ ಹೋಗಿದೆ, ಏನು ಮಾಡಲಿ ಅನ್ನೋದಕ್ಕೆ ಇಲ್ಲ, ಮಾಡಬೇಕಾಗಿರೋದು ಎಷ್ಟೋ ಇದೆ. ನಿಮಗೆ ಸಕ್ರಿಯವಾದ ಬುದ್ಧಿ ಇದ್ದರೆ, ನೋಡೋ ಕಣ್ಣಿದ್ರೆ, ನಿಮ್ಮ ಸುತ್ತಲೇ ಸಾವಿರ ವಿಷಯಗಳು ಸಿಗುತ್ತೆ ಮಾಡೋದಕ್ಕೆ, ಅಲ್ವಾ? ಹಾಗಾಗಿ ನೀವು ಕ್ಯಾಂಪಸ್ ಪ್ಲೇಸ್ಮೆಂಟ್ ಅನ್ನೋ ದೃಷ್ಟಿಯಿಂದ ನೋಡಬಾರ್ದು. ಪ್ಲೇಸ್ಮೆಂಟ್ ಅನ್ನೋ ಪದ ಕೇಳಿದರೆ ನೀವು ವೃದ್ಧಾಶ್ರಮದಲ್ಲಿ ಇದ್ದೀರಾ ಅನಿಸುತ್ತೆ. ಇದೆಲ್ಲ ಯುವ ಜನರಲ್ಲಿ ಇರಬೇಕಾದ ಮನಸ್ಥಿತಿ. ಏನನ್ನು ಕಳ್ಕೊತೀರಾ ನೀವು ರಿಸ್ಕ್ ತೊಗೊಂಡ್ರೆ? ಏನನ್ನು ಕಳ್ಕೊತೀರಾ? ನಿಮ್ಮ ಫ್ರೆಂಡಿಗೆ ಮೆಕೆನ್ಸಿನಲ್ಲಿ ಕೆಲಸ ಸಿಗುತ್ತೆ ಅಷ್ಟೇನಾ? ಬದುಕನ್ನು ನೋಡೋ ರೀತಿ ಅಲ್ಲ ಇದು. ಜೀವನವನ್ನು ಈ ರೀತಿ ನೋಡಿದ್ರೆ ನೀವು ಮರುಗ್ತೀರಾ? ನಾನು ಯಾವುದೋ ಒಂದು ಕಂಪ್ನಿ ಬಗ್ಗೆ ಕಾಮೆಂಟ್ ಮಾಡ್ತಿಲ್ಲ, ನಾನು ಹೇಳ್ತಿರೋದು ಎಲ್ಲರೂ, ವಿಶೇಷವಾಗಿ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ನಲ್ಲಿ ಯಾರನ್ನು ಕೇಳಿದ್ರು ನನಗೆ ಮೆಕೆನ್ಸಿನಲ್ಲಿ ಪ್ಲೇಸ್ಮೆಂಟ್ ಆಗಬೇಕು ಅಂತಾರೆ. ನಾನು ಏನಿದು, ಎಷ್ಟು ಜನ ಮೆಕೆನ್ಸಿಗೆ ಹೋಗ್ತೀರಾ? ಎಷ್ಟೊಂದಿದೆ ಜಗತ್ತಲ್ಲಿ ಮಾಡೋದಕ್ಕೆ. ನಿಮಗೆ ಬುದ್ಧಿ ಮತ್ತು ಧೈರ್ಯ ಇದ್ದರೆ ಏನಾದರೂ ಮಾಡೋದಕ್ಕೆ, ಎಷ್ಟೊಂದಿದೆ ಜಗತ್ತಿನಲ್ಲಿ ಮಾಡೋದಕ್ಕೆ ಅಲ್ವಾ, ವಿಶೇಷವಾಗಿ ಭಾರತದಲ್ಲಿ. ಹಾಗಾಗಿ ನಾನು ಈ ಇನ್ಸ್ಟಿಟ್ಯೂಷನ್ನ ವಿದ್ಯಾರ್ಥಿಗಳಲ್ಲಿ ಏನು ನೋಡೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಇನ್ನೂ ಸ್ವಲ್ಪ ಹೆಚ್ಚು ಧೈರ್ಯ. ಏನೂ ಆಗಲ್ಲ, ಇದು ಮಾಡಲಿಲ್ಲ ಅಂದರೆ ರಸ್ತೆಗೆ ಬರ್ತೀನಿ, ಭಿಕಾರಿ ಆಗ್ತೀನಿ. ಇಲ್ಲ, ಅದಂತೂ ಆಗಲ್ಲ ನಿಮಗೆ. ಅಷ್ಟಾದರೂ ಖಚಿತವಾಗಿದ್ದೀರಾ ಇಲ್ವಾ? ಹಾಗೇನೂ ಆಗಲ್ಲ ನಿಮಗೆ. ನೀವು ಏನಾದರೂ ಉದ್ಯಮ ಮಾಡ್ತಿದ್ರೆ ಜಗತ್ತಿಗೆ ನಿಮ್ಮನ್ನು ನಿಲ್ಲಿಸೋಕ್ಕಾಗುತ್ತಾ? ಇಲ್ಲ, ಜಗತ್ತು ಅಡೆತಡೆಗಳನ್ನು ಹಾಕುತ್ತಷ್ಟೇ ನಿಮ್ಮ ದಾರಿನಲ್ಲಿ. ನೀವು ಅದನ್ನು ಅಡೆತಡೆ ಅಂತ ನೋಡಬಹುದು ಅಥವಾ ಸಾಧ್ಯತೆಗಳು ಅಂತ ನೋಡಬಹುದು. ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲೊಂದು ಸಾಧ್ಯತೆ ಇದೆ ಅಲ್ವಾ? ಎಲ್ಲೆಲ್ಲಿ ಸಮಸ್ಯೆ ಇದೆಯೋ ಅಲ್ಲೊಂದು ಸಾಧ್ಯತೆ ಇದೆ. ನೀವು ಪರಿಹಾರ ಏನು ಅಂತ ಯೋಚಿಸಿದರೆ, ಬರೀ ಸಮಸ್ಯೆನ ನೋಡಿ ಅದನ್ನು ಮೀರಿ ಯೋಚಿಸದೇ ಇದ್ರೆ ಹೇಗೆ? ಸಮಸ್ಯೆ ಒಂದು ಮಹತ್ತರ ಸಾಧ್ಯತೆ, ಯಾಕಂದರೆ ಅದನ್ನು ನೀವು ಪರಿಹರಿಸಿದರೆ ಅದ್ಭುತ. ದೇಶದಲ್ಲಿ ಹಲವಾರು ಸಮಸ್ಯೆಗಳಿವೆ, ದಯವಿಟ್ಟು ಹೇಗೆ ಪರಿಹರಿಸೋದು ಅಂತ ನೋಡಿ, ನಿಮ್ಮನ್ನು ಅದರಲ್ಲಿ ಇನ್ವೆಸ್ಟ್ ಮಾಡಿ.